ನನ್ನ ಕೊಲೆ ಮಾಡಲು ಸಿಎಂ ರೇವಣ್ಣ ಅವರೇ ಜೆಡಿಎಸ್ ಕಾರ್ಯಕರ್ತರನ್ನ ಕಳಿಸಿಕೊಟ್ಟಿದ್ರು ಅಂತ ಹಾಸನ ಶಾಸಕ ಪ್ರೀತಮ್ ಗೌಡ ಆರೋಪಿಸಿದ್ದಾರೆ. ಇವತ್ತು ಸದನಕ್ಕೆ ಬರುವಾಗ ಕೆಲವರು ಹಲ್ಲೆ ನಡೆಸಿದ್ದಾರೆ, ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆಪಾದಿಸಿದ್ದಾರೆ. ಈ ದಿನ ಏನು ನಾನು ಸದನಕ್ಕೆ ಬಂದಂತ ಸಮಯದಲ್ಲಿ ಕೆಲವು ಗುಂಡಾ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿಕೊಂಡು ಅವರೇ ಪ್ರೀತಮ್ ಗೌಡ ಎಲ್ಲಿದ್ದಾನೆ ಅವನನ್ನ ಹುಡುಕಿ ಜೆಡಿಎಸ್ ಕಾರ್ಯಕರ್ತರ ಜೆಡಿಎಸ್ ಗುಂಡಾ ಕಾರ್ಯಕರ್ತರನ್ನ ಕಳಿಸಿ ಪ್ರೀತಮ್ ಗೌಡ ಎಲ್ಲಿದ್ದಾನೆ, ಅವರ ಕುಟುಂಬ ಎಲ್ಲಿದೆ ನೋಡಿ, ಅವನಿಗೆ ಕೊಲೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನ ಆ ಕಾರ್ಯಕರ್ತರು ನಮ್ಮ ಮನೆಗೆ ಹೋಗಿ ಏನು ದಬ್ಬಾಳಿಕೆ ಮಾಡಿದ್ದಾರೆ ಮತ್ತೆ ಹೊಡೆದಾಟ ಮಾಡಿದ್ದಾರೆ, ಕಲ್ಲುಗಳನ್ನು ತೂರಿದ್ದಾರೆ, ಈ ವಿಷಯ ಅವ್ರ ಬಾಯಿಂದ ಬಂದಿದೆ. ಮಾನ್ಯ ರೇವಣ್ಣ ಅವರು ಮತ್ತೆ ಕುಮಾರಸ್ವಾಮಿ ಅವರು, ನೀವೇನು ಬೇಕಾದರೂ ಮಾಡಿ, ನಾನು ನಿಮ್ ಜೊತೆ ಇದ್ದೀನಿ. ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ ಮತ್ತೆ ಅವನ ಕುಟುಂಬ ಇರಬಾರ್ದು, ಸರ್ವನಾಶ ಮಾಡಿ ಅಂತೇಳಿ ಹೇಳಿ ಆಜ್ಞೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಆ ಗುಂಡಾಗಳು ಮತ್ತೆ ಜೆಡಿಎಸ್ ಕಾರ್ಯಕರ್ತರುಗಳು ಹೇಳಿದ್ದಾರೆ. ನನ್ನ ಕುಟುಂಬದ ಒಳಗೆ ನುಗ್ಗಿ, ನಮ್ಮ ಮನೆಯ ಒಳಗೆ ನುಗ್ಗಿ ಕುಟುಂಬದ ತಂದೆ ತಾಯಿಗಳು ಮತ್ತೆ ತಂದೆ ತಾಯಿ ಇದ್ರು ಮತ್ತೆ ಕುಟುಂಬಸ್ಥರು ಯಾರಿದ್ರು ಅವರೆಲ್ಲರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ. ಈ ನಡುವಿನಲ್ಲಿ ಅದನ್ನ ನಮ್ಮ ತಂದೆ ತಾಯಿಯನ್ನ ರಕ್ಷಿಸಲು ಹೋದಂತ ನಮ್ಮ ಕಾರ್ಯಕರ್ತ ರಾಹುಲ್ ಕಿಣಿಗೆ ರಕ್ತ ಬರುವ ರೀತಿಯಲ್ಲಿ ಕಲ್ಲಿನಲ್ಲಿ ಹೊಡೆದು ಸ್ವಲ್ಪದ್ರಲ್ಲಿ ಕಣ್ಣೋಗೋದು ತಪ್ಪಿದೆ. ಈ ಇಂಥ ಗುಂಡಾ ಪ್ರವೃತ್ತಿಗೆ ನಾನೇನಾದರೂ ಹೆದರುತ್ತೀನಿ ಅಂತಿದ್ರೆ ಅದು ಅವರ ಭ್ರಮೆ. ಇದನ್ನು ಎದುರಿಸೋದಕ್ಕೆ ದೈವಶಕ್ತಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಪಕ್ಷ ನನ್ನ ಜೊತೆ ಇದೆ, ಹಾಗಾಗಿ ಇದನ್ನು ಎದುರಿಸುವಂತ ಶಕ್ತಿ ನನಗಿದೆ ಅಂತ ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗುಂಡಾ ಪ್ರವೃತ್ತಿಯನ್ನ ನಿಲ್ಲಿಸ್ತಾ ಹೋದ್ರೆ ಏನು ನೀವು 3 ತಿಂಗಳಿಂದ ಹೇಳಿದ್ರಿ ದಂಗೆ ಏಳಿಸುವಂತ ಕೆಲಸ ಮಾಡ್ತೀನಿ ಅಂತ ಅದನ್ನ ಪ್ರಾರಂಭ ಮಾಡಿದಿರಿ. ಈ ಪ್ರಾರಂಭಕ್ಕೆ ಅಂತ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ಪಾರ್ಟಿಯ ಕಾರ್ಯಕರ್ತರು ಕೊಡುವಷ್ಟು ಶಕ್ತಿ ಇದೆ. ದೇವರು ಇದನ್ನ ನೋಡ್ತಾ ಇದ್ದಾನೆ ಮೇಲಿಂದ. ಈ ಗುಂಡಾ ಪ್ರವೃತ್ತಿಗೆ ಹೆದರಿ ಬೆಂತೋರ್ಸೋಗೋ ಅನ್ನೋದಕ್ಕೆ ನಾನು ಯಾವುದೇ ಹೇಳಿಯಲ್ಲ. ಇದನ್ನು ಎದುರಿಸೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕನಾದ ಉತ್ತರವನ್ನ ಮತ್ತೆ ಏನು ಇದರದ್ದು ಲಾಜಿಕಲ್ ಎಂಡ್ ಇದೆ ಇದನ್ನ ಕಾನೂನು ರೀತಿಯಲ್ಲಿ ನಾನು ತಗೊಂಡ್ಕೊಂಡು ಹೋಗ್ತೀನಿ. ನನ್ನ ಕಾರ್ಯಕರ್ತರುಗಳಿಗೆ, ಹಾಸನದಲ್ಲಿರೋ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯ ಗುಂಡಾ ಪ್ರವೃತ್ತಿಗೆ ನೀವು ಯಾರೂ ಕಿವಿಗೊಡಬೇಡಿ, ಎಲ್ಲ ಶಾಂತಿ ರೀತಿಯಿಂದ ಇರಿ. ಉಳಿದಿದ್ದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿರಿಯರು ಇದ್ರ ಬಗ್ಗೆ ಏನು ಲೀಗಲ್ ಆಗಿ ಮಾಡಬೇಕು ಅದನ್ನ ಸ್ಟ್ಯಾಂಡ್ ಅನ್ನ ತಗೊಳ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಿದ್ದೀನಿ. ಖಂಡಿತವಾಗ್ಲೂ ಅಲ್ಲಿ ಏನ್ ಘಟನೆ ನಡೆದಿದೆ ಅದನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಲಿದ್ದೀವಿ. ಅಲ್ಲಿ ಹೇಳಿರೋದು ಒಂದೇ ಒಂದು ಶಬ್ದ, ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಹೇಳಿದ್ದಾರೆ ಪ್ರೀತಮ್ ಗೌಡನನ್ನ ಕೊಲೆ ಮಾಡಿ ಮತ್ತು ಇಡೀ ಕುಟುಂಬವನ್ನ ಸರ್ವನಾಶ ಮಾಡಿ, ಏನಿದೆ ನಾನು ನೋಡ್ತೀನಿ ಅನ್ನ ಮಾತನ್ನ ಹೇಳಿದ್ದಾರೆ ಆ ಕಾರ್ಯಕರ್ತರು. ಅವ್ರಿಗೆ ಯಾರಿಂದ ಕರೆ ಬಂದಿದೆ ಏನಿದೆ ಅದನ್ನೆಲ್ಲದನ್ನು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಆ ನಂತರ ಇದ್ರ ಬಗ್ಗೆ ಮುಂದಿನ ಮಾತಾಡ್ತೇನೆ.